नमस्कार, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಏನು ಸಮಾಚಾರ ಅಂತ ಕೇಳೋ ಸಮಯ. ರಾಜ್ಯದ ಪ್ರಮುಖ ಸುದ್ದಿಯನ್ನ ಹೊತ್ತು ಬಂದಿದ್ದೀನಿ. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನಾಡಿನಾದ್ಯಂತ ಸಂಭ್ರಮ ಸಡಗರದ ದೀಪಾವಳಿ. ದೀಪಗಳನ್ನ ಹಚ್ಚಿ ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗುವ ಸಂದೇಶ. ಭುವಿಯಲ್ಲಿ ದೀಪ, ಬಾನಲ್ಲಿ ಪಟಾಕಿಗಳಿಂದ ಮೂಡಿದ ಚಿತ್ತಾರ. ದೀಪಾವಳಿಯ ಸಂಭ್ರಮದಲ್ಲಿದ್ದ ಬೆಂಗಳೂರಿಗರಿಗೆ ವರುಣಾರ್ಭಟದ ಶಾಕ್. ರಾತ್ರಿ ಸುರಿದ ಭಾರೀ ಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ. ರಸ್ತೆ ಜಲಾವೃತ, ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ಕೇಂದ್ರದ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ತೈಲ ಬೆಲೆ ಇಳಿಕೆ. ಏಕಾಏಕಿ ಸಿಎಂ ಬೊಮ್ಮಾಯಿ ತೈಲ ಬೆಲೆಯನ್ನ ಇಳಿಸಿದ್ಯಾಕೆ? ದೀಪಾವಳಿ ಗಿಫ್ಟಾ, ಸೋಲಿನ ಪಾಠವ ಕೇಂದ್ರದ ಪ್ರೇರಣೆಯ? ಸಿದ್ದು ವಿರುದ್ಧ ದಲಿತಾಸ್ತ್ರ ಪ್ರಯೋಗಿಸಿದ್ದ ಬಿಜೆಪಿ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಮುಂದಾದಂತಹ ಸಿದ್ದು. ಕಾಂಗ್ರೆಸ್ ದಲಿತ ನಾಯಕರಿಂದಲೇ ಪ್ರತ್ಯುತ್ತರ ಕೊಡಿಸೋಕೆ ಪ್ಲಾನ್. ಸಿಎಂಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನ? ಸಿಎಂ ಬರ್ತಾರೆ ಅಂತ ಹಂಪು ತೆಗೆದವರು ತಿಂಗಳಾದ್ರೂ ಮರಳಿ ಹಾಕಿಲ್ಲ ಯಾಕೆ? ಸರ್ಕಾರದ ನಡೆಗೆ ಬೆಳಗಾವಿಯ ಗೌಡವೌಡ ಗ್ರಾಮಸ್ಥರ ಆಕ್ರೋಶ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.